ಅಕ್ಷಯ ತೃತೀಯ ಅಂದ ತಕ್ಷಣ ನೆನಪಾಗೋದು ಚಿನ್ನ. ಸಾಮಾನ್ಯವಾಗಿ ಅಕ್ಷಯ ತೃತೀಯದ ಶುಭ ದಿನದಂದು ಚಿನ್ನ ಖರೀದಿ ಮಾಡ್ತಾರೆ. ಆದರೆ ಇದರ ಹೊರತಾಗಿಯೂ ಅನೇಕ ವಿಚಾರಗಳಿವೆ. ಈ ದಿನದಂದು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತೆ. ಅಷ್ಟಕ್ಕೂ ಅಕ್ಷಯ ತೃತೀಯ ಆರಂಭವಾಗಿದ್ದು ಹೇಗೆ, ಇದರ ಹಿಂದಿನ ಪೌರಾಣಿಕ ಇತಿಹಾಸವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಅಕ್ಷಯ ಎಂದರೆ ಕ್ಷಯವಿಲ್ಲದಿರುವುದು ಎಂದರ್ಥ. ತೃತೀಯ ಎಂದರೆ ವೈಶಾಖ ಮಾಸದ ಮೂರನೆಯ ದಿನ. ಪ್ರತಿ ವರ್ಷ ವೈಶಾಖ ಶುಕ್ಲ ಪಕ್ಷದ ಮೂರನೇ ದಿನದಂದು ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ದಿನದಂದು ಯಾವುದೇ ಸೃಜನಶೀಲ ಅಥವಾ ಪುಣ್ಯ ಕಾರ್ಯವನ್ನು ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ಎಂದು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದನು. ಅಕ್ಷಯ ತೃತೀಯದ ದಿನವು ಎಷ್ಟು ಶುಭವೆಂದರೆ ಈ ದಿನದಂದು ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಧಾಮದ ಬಾಗಿಲನ್ನು ದರ್ಶನಕ್ಕಾಗಿ ತೆರೆಯಲಾಗುತ್ತದೆ. ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಪ್ರಕಾರ ಈ ಅಕ್ಷಯ ತೃತೀಯ ದಿನದಂದು ಬಹಳಷ್ಟು ಘಟನೆಗಳು ನಡೆದಿವೆ. ಇದು ಮಹಾವಿಷ್ಣುವಿಗೆ ಸಂಬಂಧಿಸಿದ ದಿನವಾಗಿದ್ದು ಈ ದಿನದಂದು ಭಗವಾನ್ ವಿಷ್ಣು ಪರಶುರಾಮನ ಅವತಾರವನ್ನು ತಾಳಿದ್ದರು. ಮಹಾವಿಷ್ಣುವಿನ ಆರನೆಯ ಅವತಾರವಾಗಿ ಪರಶುರಾಮ ಜನ್ಮವೆತ್ತಿದ್ದಾರೆ. ಋಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗನಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ವಿಷ್ಣುವು ಅವತಾರವನ್ನು ತಾಳಿದ್ದರು. ಬ್ರಾಹ್ಮಣನಾಗಿದ್ದರೂ ಭೂಮಿಯ ಮೇಲಿರುವ ಕ್ಷತ್ರಿಯರೆಲ್ಲರನ್ನೂ ವಧಿಸುವ ಪ್ರತಿಜ್ಞೆಯನ್ನು ಪರಶುರಾಮರು ಕೈಗೊಂಡಿದ್ದರು. ಬ್ರಾಹ್ಮಣರಾದವರು ರಕ್ತದ ಕೋಡಿಯನ್ನು ಅರಿಸಬಾರದು ಎಂಬ ನಂಬಿಕೆ ಇದ್ದರೂ ಪರಶುರಾಮರು ಇದಕ್ಕೆ ತದ್ವಿರುದ್ಧ ಗುಣವನ್ನು ಹೊಂದಿದ್ದರು. ಈ ಕಾರಣಕ್ಕಾಗಿ ಈ ದಿನದಂದು ಪರಶುರಾಮ ಜಯಂತಿ ಎಂದು ಸಹ ಆಚರಿಸಲಾಗುತ್ತದೆ. ತಾಯಿ ಅನ್ನಪೂರ್ಣೆ ಸಮೃದ್ಧತೆಯ ಸಂಕೇತ. ಈ ತಾಯಿಯ ಆಶೀರ್ವಾದದಿಂದಾಗಿ ಯಾವುದೇ ಜೀವಿಯು ಹಸಿವಿನ ದಾಹದಿಂದ ಕಂಗೆಡುವುದಿಲ್ಲ. ಅನ್ನಪೂರ್ಣೆಯು ಪಾರ್ವತೀದೇವಿಯ ಅಂಶವಾಗಿದ್ದು ಎಲ್ಲ ಆಹಾರಗಳು ಆಕೆಯ ಕೃಪೆಯಾಗಿದೆ. ಅಕ್ಷಯ ತೃತೀಯದಂದು ಪಾರ್ವತೀದೇವಿ ಅನ್ನಪೂರ್ಣೆಯಾಗಿ ಜನಿಸಿದಳು ಎಂಬ ನಂಬಿಕೆ ಇದೆ. ಆದ್ದರಿಂದ ಅಕ್ಷಯ ತೃತೀಯದಂದು ತಮ್ಮ ಅಡುಗೆ ಮನೆಯಲ್ಲಿ ಎಂದಿಗೂ ಬರಿದಾಗದ ಅಕ್ಷಯ ಪಾತ್ರೆಯನ್ನು ಕರುಣಿಸು ಎಂದು ಭಕ್ತರು ಬೇಡಿಕೊಳ್ತಾರೆ. ಸ್ವರ್ಗದ ದಾರಿಯಲ್ಲಿ ಹರಿಯುತ್ತಿದ್ದ ಗಂಗೆಯನ್ನು ಭಗೀರಥನು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭೂಮಿಗೆ ಬರುವಂತೆ ಮಾಡಿದ್ದು ಈ ಶುಭ ದಿನದಂದು. ಈ ದಿನದಂದು ಗಂಗಾ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳಿಂದಲೂ ಮುಕ್ತಿ ಸಿಗುವುದು ಎಂಬ ನಂಬಿಕೆ ಇದೆ. ನಾಲ್ಕು ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗಗಳಲ್ಲಿ ಸತ್ಯಯುಗ ಪ್ರಾರಂಭವಾಗಿದ್ದು ಅಕ್ಷಯ ತೃತೀಯ ದಿನದಂದು. ಸಂಪತ್ತಿನ ಒಡೆಯ ಕುಬೇರನಿಗೆ ಸಂಪತ್ತು ದೊರೆತದ್ದು ಅಕ್ಷಯ ತೃತೀಯ ದಿನದಂದು. ಸನಾತನ ಧರ್ಮದಲ್ಲಿ ಮಹಾಭಾರತವನ್ನು ಐದನೇ ವೇದವೆಂದು ಹೇಳಲಾಗುತ್ತದೆ. ಮಹರ್ಷಿ ವೇದವ್ಯಾಸರು ಅಕ್ಷಯ ತೃತೀಯ ದಿನದಂದು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದರು. ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರ ದೊರೆತದ್ದು ಇದೇ ದಿನದಂದು. ಅಕ್ಷಯ ಪಾತ್ರೆಯು ಸುಭಿಕ್ಷವಾಗಿ ಆಹಾರವನ್ನು ನೀಡುವ ಪಾತ್ರೆ. ಅದರಲ್ಲಿ ಆಹಾರ ಎಂದಿಗೂ ಬರಿದಾಗುವುದೇ ಇಲ್ಲ. ದ್ರೌಪದಿಯು ತನ್ನ ಊಟವನ್ನು ಮುಗಿಸುವವರೆಗೂ ಈ ಪಾತ್ರೆಯು ಅನ್ನವನ್ನು ನೀಡುತ್ತಿತ್ತು ಎಂಬ ಪ್ರತೀತಿ ಇದೆ. ದುಶ್ಯಾಸನನು ದ್ರೌಪದಿಯ ವಸ್ತ್ರಾಪರಣ ಮಾಡುತ್ತಿದ್ದ ವೇಳೆ ದ್ರೌಪದಿಯು ಶ್ರೀಕೃಷ್ಣನ ಸಹಾಯಕ್ಕಾಗಿ ಬೇಡಿದಾಗ ಎಷ್ಟು ಹೇಳಿದರೂ ಮುಗಿಯದಷ್ಟು ವಸ್ತ್ರವನ್ನು ನೀಡುವುದರ ಮೂಲಕ ದ್ರೌಪದಿಯ ಮಾನವನ್ನು ರಕ್ಷಿಸಿದ್ದು ಅಕ್ಷಯ ತೃತೀಯ ದಿನದಂದು. ಕೃಷ್ಣ ಸುಧಾಮನ ಕಥೆ ಕೂಡ ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದೆ. ಕೃಷ್ಣ ಮತ್ತು ಸುಧಾಮನು ಬಾಲ್ಯ ಗೆಳೆಯರು. ಒಮ್ಮೆ ಸುಧಾಮನಿಗೆ ಹಣಕಾಸಿನ ನೆರವು ಬೇಕಾಗಿತ್ತು. ಅದಕ್ಕಾಗಿ ತನ್ನ ಸ್ನೇಹಿತ ಕೃಷ್ಣನ ಬಳಿ ಹೋಗಲು ನಿರ್ಧರಿಸುತ್ತಾನೆ. ಕೃಷ್ಣನಿಗೆ ಕೊಡಲು ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಕೃಷ್ಣನು ಸಹ ತನ್ನ ಬಾಲ್ಯ ಸ್ನೇಹಿತನನ್ನು ನೋಡಿ ತುಂಬಾ ಉತ್ಸುಕನಾಗಿದ್ದನು. ಕೃಷ್ಣನು ಸುಧಾಮನನ್ನು ಯಾವ ರಾಜನಿಗಿಂತಲೂ ಕಡಿಮೆ ಇಲ್ಲದಂತೆ ನಡೆಸಿಕೊಂಡನು. ಇಷ್ಟೆಲ್ಲ ಆದರಾತಿಥ್ಯಕ್ಕೆ ಮನಸೋತ ಸುಧಾಮನು ಕೃಷ್ಣನ ಬಳಿ ಏನನ್ನೂ ಕೇಳುವ ಧೈರ್ಯವಿಲ್ಲದೆ ಸುಮ್ಮನೆ ಮನೆ ಕಡೆಗೆ ತೆರಳಿದನು. ಆದರೆ ಅವನು ತನ್ನ ಮನೆಗೆ ಹಿಂದಿರುಗಿದಾಗ ತನ್ನ ಮನೆಯು ಚಿನ್ನ ಮತ್ತು ಸಂಪತ್ತಿನಿಂದ ತುಂಬಿತ್ತು. ಆ ದಿನ ಅಕ್ಷಯ ತೃತೀಯವಾಗಿತ್ತು. ಅಮೃತದ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಲಕ್ಷ್ಮಿ ಹುಟ್ಟಿದ್ದು ಅಕ್ಷಯ ತೃತೀಯದಂದು. ಹಿರಣ್ಯಕಶ್ಯಪನನ್ನು ಮಹಾವಿಷ್ಣುವು ನರಸಿಂಹ ಅವತಾರದಲ್ಲಿ ಸಂಹರಿಸಿದ ಸ್ಥಳ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿ ಇರುವ ಸಿಂಹಾಚಲಂ ದೇವಾಲಯ. ಈ ದೇವಾಲಯದಲ್ಲಿ ವರ್ಷದ 364 ದಿನಗಳ ಕಾಲವು ಮೂಲ ದೇವರಾದ ನರಸಿಂಹಸ್ವಾಮಿಯ ಮುಖವನ್ನು ಚಂದನದಿಂದ ಮರೆ ಮಾಡಿರುತ್ತಾರೆ. ಇದಕ್ಕೆ ಕಾರಣ ನರಸಿಂಹಸ್ವಾಮಿಯ ಅತಿ ಉಗ್ರ ಸ್ವರೂಪ ಮೂರ್ತಿಯನ್ನು ನೋಡಲಾಗುವುದಿಲ್ಲ ಎಂದು. ಆದರೆ ಅಕ್ಷಯ ತೃತೀಯ ದಿನದಂದು ಮಾತ್ರ ದೇವರ ಮುಖವನ್ನು ಚಂದನದಿಂದ ಮರೆಮಾಚದೆ ನೈಜ ದರ್ಶನಕ್ಕೆ ಅವಕಾಶವಿರುತ್ತದೆ. ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಅಕ್ಷಯ ತೃತೀಯ ದಿನದಂದು ರಚಿಸಿದ್ದಾರೆ.
ಅಕ್ಷಯ ತೃತೀಯವು ಸಾಕಷ್ಟು ಪೌರಾಣಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದ್ದು ಈ ದಿನ ಹಿಂದೂಗಳಿಗೆ ವಿಶೇಷವೆನಿಸಿಕೊಳ್ಳಲು ಈ ಮೇಲಿನ ಘಟನೆಗಳೇ ಸಾಕ್ಷಿಯ ದಿನ. ಅಕ್ಷಯ ತೃತೀಯದ ದಿನ ಕೇವಲ ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದಷ್ಟೇ ಅಲ್ಲ, ನಾವು ಏನೆಲ್ಲ ಕೆಲಸವನ್ನು ಮಾಡುತ್ತೇವೋ ಅವೆಲ್ಲವೂ ಅಕ್ಷಯವಾಗಲಿದೆ. ಉದಾಹರಣೆಗೆ ನಾವು ಏನನ್ನಾದರೂ ದಾನ ಮಾಡಿದರೆ ಅದು ಅಕ್ಷಯವಾಗುತ್ತದೆ, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅದು ದ್ವಿಗುಣಗೊಳ್ಳುತ್ತದೆ. ಈ ದಿನದಂದು ನಿರ್ಗತಿಕರಿಗೆ ದಾನ ಮಾಡುವುದು ಬಹಳ ಮುಖ್ಯ. ನಿಮ್ಮ ಸಂಪತ್ತನ್ನು ಬಹುಮಟ್ಟಿಗೆ ಹೆಚ್ಚಿಸಲು ನೀವು ಅಕ್ಷಯ ತೃತೀಯದಂದು ನಿಮ್ಮ ಗಳಿಕೆಯ ಸ್ವಲ್ಪ ಭಾಗವನ್ನು ದಾನ ಮಾಡಬೇಕು. ಸ್ನೇಹಿತರ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.